ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು, ಮತ್ತೆ COVID-19 ಅಂತ ಮತ್ತೆ ಶನಿವಾರ ಮತ್ತೆ ಭಾನುವಾರ ವೀಕ್ ಆಫ್ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂದ್ರೆ ಸಿನಿಮಾಗೆ ನಷ್ಟ ಆಗುತ್ತೆ ಮತ್ತೆ ಇದು ಥಿಯೇಟರ್ ಓನರ್ಗೂ ನಷ್ಟ ಆಗುತ್ತೆ, ಅದ್ರ ಬಗ್ಗೆ? ಇದು ಪ್ರತಿಯೊಬ್ಬರಿಗೂ ನಷ್ಟ ಆಗುವಂಥದ್ದೇ ಸರ್. ಇದೇನಾಗಿದೆ, ಈ ಮಹಾಮಾರಿ ಕೋವಿಡ್ ಬಂದಿರೋದ್ರಿಂದ ಇಡೀ ದೇಶಕ್ಕೇ, ನಮ್ಮ ರಾಜ್ಯಕ್ಕಿಂತ ಇಡೀ ಭಾರತ ದೇಶಕ್ಕೇ ಭಾರಿ ಎಲ್ಲರಿಗೂ ಹೊಡೆತ ಬಿದ್ದಿರೋವಂಥದ್ದು. ಆದರೆ ನಮ್ಮ ರಾಜ್ಯ ಸರ್ಕಾರ ಈ ಎರಡು ದಿನ ಶನಿವಾರ ಭಾನುವಾರ ಈ ಥರ ಲಾಕ್ಡೌನ್ ಮಾಡಿರೋದ್ರಿಂದ ಇತ್ತೀಚೆಗೆ ಬಂದಿರೋವಂಥ ಹೊಸ ಚಿತ್ರಗಳು ಜನರು ಭಾರಿ ಇದರಿಂದ ಬಂದು ಚಿತ್ರಮಂದಿರಕ್ಕೆ ನೋಡಲಿಕ್ಕೆ ಅವಕಾಶ ಇತ್ತು. ಆದರೆ ಈಗ ನಾವು ಸರ್ಕಾರಕ್ಕೆ ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಚಿತ್ರಮಂದಿರದಲ್ಲಿ ಒಂದೊಂದು ಚಿತ್ರಮಂದಿರದಲ್ಲಿ 15-20 ಜನ ವರ್ಕರ್ಸ್ಗಳಿದ್ದೀವಿ. ಮತ್ತು ಮಾಲೀಕರಿಗೂ ಕೂಡ ಈಗ 15-20 ಜನ ನೌಕರದಾರಿಗೆ ಅವ್ರಿಗೆ ಪೇಮೆಂಟ್ ಕೊಡಬೇಕಾದ್ರೆ ಅವ್ರಿಗೂ ಕಷ್ಟ ಇರುತ್ತೆ. ಆದ್ದರಿಂದ ಇದನ್ನು ಶನಿವಾರ ಭಾನುವಾರ ಏನೀಗ ಮಾಮೂಲಿ ನೀವು ಸರ್ಕಾರದವರು ಏನು ಮಾಡ್ತಿದ್ರು, ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಬಸವರಾಜ ಬೊಮ್ಮಾಯಿಯವರು, ನಾವು ಸಾಧನೆ ಮಾಡ್ತೀವಿ ಅವರು ಇದರಿಂದ ಅವರು ಹೇಳಿರೋದು ನಾವು ಒಪ್ಕೊಂತೀವಿ. ಆದರೆ 50% ಮಾಡಿದ್ದೀರಾ ಮುಖ್ಯಮಂತ್ರಿಗಳೇ, ಆದರೂ 50%ನ ನೀವು ಅದನ್ನು ಒಪ್ಕೊಂಡ್ರೆ ಶನಿವಾರ ಭಾನುವಾರ ಚಿತ್ರಮಂದಿರಕ್ಕೆ ಬರುವಂಥ ಜನ ಆ ಎರಡು ದಿನ ರಜಾ ಇರೋದರಿಂದ ನಮಗೆ ಚಿತ್ರಮಂದಿರದಲ್ಲಿ ಆ ಎರಡು ದಿನ ಬಿಟ್ಟರೆ ಬೇರೆ ದಿನ ಜನ ಬರಲ್ಲ. ಆದ್ದರಿಂದ ಸರ್ಕಾರ ಮುಂದಿನ ವಾರದಲ್ಲಾದರೂ ಶನಿವಾರ ಭಾನುವಾರ ಅವಕಾಶ ಮಾಡಿಕೊಡ್ಬೇಕು ಚಿತ್ರಮಂದಿರ ಮಾಲೀಕರಿಗೆ ಚಿತ್ರವನ್ನು ನಡೆಸಲಿಕ್ಕೆ. ಯಾಕೆ ಅಂತ ಅಂದರೆ ಇದನ್ನು ನಮಗೆ ಎರಡು ದಿನ ಬಿಟ್ಟರೆ ಈ ಚಿತ್ರಮಂದಿರದಲ್ಲಿ ಬೇರೆ ದಿನ ಜನ ಬರಲ್ಲ, ರಜೆ ಇರೋದೇ ಆವತ್ತು. ಯಾಕೆ 50% ಮಾಡಿದ್ದೀರಾ, ಆದ್ದರಿಂದ 50% ಅಂತ ಅಂದಮೇಲೆ ಹಾಗೂ ನಡ್ಸೋಕ್ಕೆ ಬರಲಿಲ್ಲ ಅಂತ ಅಂದರೆ ಚಿತ್ರಮಂದಿರ ಕಾರ್ಮಿಕರಿಗೂ ಕಷ್ಟ ಆಗುತ್ತೆ, ಮಾಲೀಕರಿಗೂ ಕಷ್ಟ ಆಗುತ್ತೆ, ಎಲ್ಲರಿಗೂ ತುಂಬ ನಷ್ಟ ಆಗುವಂಥ ಇದು. ಯಾಕೆ 50% ಮಾಡಿದ್ರೆ, ನೀವು ಎರಡು ದಿನ ಲಾಕ್ಡೌನ್ ಮಾಡಿಬಿಟ್ರೆ ಎರಡು ದಿನವೇ ನಮಗೆ ಜನ ಬರೋದು ತುಂಬ ಕಷ್ಟ ಆಗುತ್ತೆ ನಮಗೆ. ಯಾಕೆ ಅಂತ ಅಂದರೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ, ನೀವು ಎರಡು ದಿನ ಲಾಕ್ಡೌನ್ ಮಾಡೋದ್ರಿಂದ ಏನು ನಿಮಗೆ ಇದಾಗುತ್ತೆ ಅಂತ ಮಾಡಿ ಬೇರೆ ಇದೆಲ್ಲ ಮಾಡಿ ಚಿತ್ರಮಂದಿರಗಳ ಈಗ ನಿಮ್ಮ ಮೇಲೆ ಯಾಕೆ ಇದು ಎರಡೇ ದಿನ? ಸ್ವಾಮಿ ಮುಖ್ಯಮಂತ್ರಿಗಳೇ, ನಿಮ್ಮನ್ನು ಈ ಚಾನಲ್ ಮುಖಾಂತರ ಕೈ ಮುಗಿದು ಕೇಳ್ಕೊತೀವಿ, ದಯವಿಟ್ಟು ಈ ಎರಡು ದಿನ ಶನಿವಾರ ಭಾನುವಾರ ಎರಡು ದಿನ ನೀವು ಅವಕಾಶ ಮಾಡಿ ಎಲ್ಲ ಚಿತ್ರಮಂದಿರ ಪ್ರದರ್ಶನ ನಡೀಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ಅಂತ ಅಂದರೆ ಎಲ್ಲ ಚಿತ್ರಗಳು ಈಗ ಬರ್ತಾ ಇರೋಂಥ ಎಲ್ಲರೂ ಸಾಲ ಸೋಲ ಮಾಡಿ ಹಾಕಿ ಅವರು ನೊಂದು ಬೆಂದೋಗಿರ್ತಾರೆ. ದಯವಿಟ್ಟು ಅವ್ರ ಬಗ್ಗೆನೂ ಸರ್ಕಾರ ಸ್ವಲ್ಪ ಮುತ್ತೋಜಿ ವಹಿಸ್ಬೇಕಾಗುತ್ತೆ. ಯಾಕೆಂದರೆ ನಾವು ಎಲ್ಲರ ಬಗ್ಗೆನೂ ಕೇಳ್ಕೊಂಡು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮೂಲಕ ನಾವು ಒಂದು ಚಿತ್ರಮಂದಿರ ಕಾರ್ಮಿಕನಾಗಿ ನಾನು ಇಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ನೀವು ಓದು ಲಾಕ್ಡೌನಲ್ಲಿ ಯಡಿಯೂರಪ್ಪನವರಿದ್ದಂಥ ಕಾಲದಲ್ಲಿ ಮುಖ್ಯಮಂತ್ರಿಗಳು ಇದ್ದಂಥ ಕಾಲದಲ್ಲಿ ಚಿತ್ರಮಂದಿರ ಕಾರ್ಮಿಕರಿಗಾಗಿ 3,000 ಬಿಡುಗಡೆ ಮಾಡಿಕೊಡ್ತೀವಿ ಕಾರ್ಮಿಕರಿಗೆ ಅಂತ ಹೇಳಿದರೆ, ಯಾವುದೋ ವಾರ್ತಾ ಇಲಾಖೆಯಿಂದ ಹಣ ಬರುತ್ತೆ ಅಂಥೇಳಿ ನಾವೆಲ್ಲ ಕಾರ್ಮಿಕರು ಹೋಗಿ ನಾವು ಸೈಬರ್ ಸೆಂಟ್ರ್ನಲ್ಲಿ 100-150 ರೂಪಾಯಿ ಖರ್ಚು ಮಾಡಿ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕಿದ್ದೀವಿ. ಇವತ್ತವರೆಗೂ ಯಾವುದೇ 5 ರೂಪಾಯಿ ನಮಗೆ ಬಂದಿಲ್ಲ. ಸ್ವಾಮಿ, ಮೊನ್ನೆ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಿಮ್ಮ ಮೂಲಕ ಈ ಚಾನಲ್ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನಾವು ಹಸಿದಿದ್ದೀವಿ, ದಯವಿಟ್ಟು ಅದೇನು ನೀವು ಪರಿಹಾರ 3,000 ಅಂತೇಳಿದರೆ ಅದು ಮೂಲೆ ಗುಂಪಾಗ್ಬಿಟ್ಟಿದೆ, ಅದು ಕಾರ್ಯಕರ್ತರೆ ಆದಂಥವ್ರು ಯಾರು ಅಂತ ನೋಡಿ ದಯವಿಟ್ಟು, ಇಲ್ಲಾಂದರೆ ನೀವು ಅದನ್ನು ಬಿಡುಗಡೆ ಮಾಡಿಕೊಡ್ಬೇಕು. ನಾವು ಎಲ್ಲ ಚಿತ್ರಮಂದಿ ಕಾರ್ಮಿಕರು ನಾವು ಕಷ್ಟದಲ್ಲಿದ್ದೀವಿ, ದಯವಿಟ್ಟು ಚಿತ್ರಮಂದಿ ಕಾರ್ಮಿಕರಿಗೋಸ್ಕರ ನಿಮ್ಮ ಸರ್ಕಾರದಿಂದ ನಮಗೆ ಯಾವುದು ನಯಾ ಪೈಸ ಬರಲಿಲ್ಲ. ನಮಗೂ ಹೆಂಡತಿ ಮಕ್ಕಳು ಅನ್ನೋದು ಸಂಸಾರ ಇದೆ. ಚಿತ್ರಮಂದಿರ ಕಾರ್ಮಿಕರಿಗೆ ನಾವು ಏನಂತ ಕೇಳೋಕ್ಕಾಗುತ್ತೆ? ನಂದೇ ನಡೀತಾ ಇಲ್ವಲ್ಲಪ್ಪ ನೀವು ನೋಡಿ ಅಂತ ಅವರು ಹೇಳ್ತಾರೆ. ಅದು ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ಮಾಲೀಕರಿಗೆ ನಡೆದ್ರೆ ತಾನೇ ನಮಗೂ ಕೊಡೋದು. 2 ವರ್ಷದಿಂದ ನಾವು ಸಂಕಷ್ಟದಲ್ಲಿದ್ದೀವಿ ಕಾರ್ಮಿಕರು. ದಯವಿಟ್ಟು ಎಲ್ಲ ಚಿತ್ರಮಂದಿ ಕಾರ್ಮಿಕರು ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಆ 3,000 ಪರಿಹಾರಧನಕ್ಕೆ, ದಯವಿಟ್ಟು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಇದಕ್ಕೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ಚಿತ್ರಮಂದಿರಗಳಿಗೆ ದಯವಿಟ್ಟು ಮುಂದಿನ ಶನಿವಾರ ಭಾನುವಾರದಲ್ಲಿ ಲಾಕ್ಡೌನ್ ಅವಕಾಶ ಮಾಡಿಕೊಡಬೇಕು ಅಂತ ನಾವು ನಿಮ್ಮ ಈ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಸಹಕರಿಸಬೇಕಾಗಿ ಸರ್ಕಾರಕ್ಕೆ ನಮ್ಮ ಮನವಿ.